ಹೊಸ ಟ್ರೆಂಡ್ ಏನಪ್ಪ ಅಂತ ಹೇಳಿದ್ರೆ ನನಗೆ ತುಂಬ ಪ್ರೋಟೀನ್ ಬೇಕು, ಪ್ರೋಟೀನ್ ಆಹಾರ ತಿನ್ನಬೇಕು ಅಂತ ಅನ್ನುವಂತಹ ಒಂದು ಹುಚ್ಚುತನ ಕೂಡ ಬೆಳೆದಿದೆ, ಅತಿಯಾಗಿ ಪ್ರೋಟೀನ್ ತಿನ್ನಬೇಕು ಅಂತ. ಈ ತರಹ ನಾನಾ ಕಾರಣಗಳಿಗಾಗಿ ನಾವೆಲ್ಲರೂ ಆಹಾರವನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ನಮ್ಮ ಆಹಾರದ ಆಯ್ಕೆಯಲ್ಲಿ ಎಷ್ಟು ಸುರಕ್ಷಿತವಾದ ಪ್ರೋಟೀನ್ ಇದೆ ಅನ್ನೋದನ್ನು ನೋಡೋಣ. ನಾವು ತಿನ್ನೋ ಪ್ರೋಟೀನಲ್ಲಿ ಸುರಕ್ಷಿತವಾಗಿರುವಂತಹ ಪ್ರೋಟೀನ್ ಬೇರೆ, ಸುರಕ್ಷಿತ ಇಲ್ಲದೇ ಇರುವಂತಹ ಪ್ರೋಟೀನ್ ಬೇರೆ ಅನ್ನೋದಿದೆಯಾ? ಖಂಡಿತವಾಗ್ಲೂ ಇದೆ. ಈ ಸಮಯದ ಅಭಾವದಿಂದ ನಾವೇನು ಮಾಡ್ತಾ ಇದ್ದೀವಿ, ದಿಢೀರ್ ಆಹಾರಗಳಿಗೆ ಹೋಗ್ತಾ ಇದ್ದೀವಿ. ಅದರೊಳಗೆ ಪ್ರೋಟೀನ್ ಒಂದು ಅಂಶವನ್ನೇ ನಾನು ಇಟ್ಕೊಂಡು ಹೇಳ್ತೀನಿ ನಿಮಗೆ. ನೀವು ಜಾಹೀರಾತುಗಳಲ್ಲಿ ನೋಡ್ತೀರಾ, ಈ ಒಂದು ಪ್ರಾಡಕ್ಟಲ್ಲಿ ಹೆಚ್ಚಿನ ಪ್ರೋಟೀನ್ ಇದೆ, ನಿಮ್ಮ ಮಗುವಿನ ಬೆಳವಣಿಗೆಗೆ ಆಗುತ್ತೆ, ಈ ಒಂದು ಪ್ರಾಡಕ್ಟು ಹೆಚ್ಚು ಪ್ರೋಟೀನ್ ಇದೆ, ಗರ್ಭಿಣಿ ಹೆಣ್ಮಕ್ಳಿಗಾಗುತ್ತೆ, ಇದರೊಳಗಿರುವಂತಹ ಪ್ರೋಟೀನ್ ತುಂಬ ಸುಲಭವಾಗಿ ಜೀರ್ಣ ಆಗುತ್ತೆ, ಹಾಗಾಗಿ ಕಾಯಿಲೆ ಬಂದಿರೋರಿಗೆ ಕೊಡಿ, ಹಿರಿಯ ವಯಸ್ಕರಿಗೆ ಕೊಡಿ. ಅದಕ್ಕೆ ಒಂದೊಂದು ರೀತಿಯನ್ನು ಮಾನಸಿಕವಾಗಿ ನಮ್ಮನ್ನು ದುರ್ಬಲರನ್ನಾಗಿ ಮಾಡುವಂತಹ ಅನೇಕ ತರಹದ ವಸ್ತುಗಳು ಇವತ್ತಿನ ದಿವಸ ನಮ್ಮ ಮುಂದೆ ಇದೆ. ಪ್ರಮುಖವಾಗಿ ನಾನು ಬೆಳಗ್ಗೆ ನಿಮ್ಮ ತಿಂಡಿಗೆ ಬರ್ತೀನಿ. ನಿಮ್ಮ ತಿಂಡಿನಲ್ಲಿ ಹೈ ಪ್ರೋಟೀನ್ ಅಂತ ಹೇಳುವಂತಹ ಡಬ್ಬದ ಆಹಾರಗಳನ್ನ ತೆಗೆದುಕೊಳ್ತೀರ. ಅದರೊಳಗೆ ಪ್ರೋಟೀನು ಆ್ಯಡೆಡ್ ಪ್ರೋಟೀನ್ ಇರುತ್ತೆ, ಅಥವಾ ಎಕ್ಸ್ಟ್ರಾ ಅಮೈನೋ ಆ್ಯಸಿಡ್ ಸ್ಪೆಸಿಫಿಕೇಷನ್ ಕೂಡ ಕೊಟ್ಟಿರ್ತಾನೆ, ಇಂಥ ಅಮೈನೋ ಆ್ಯಸಿಡ್ ಚೆನ್ನಾಗಿದೆ, ಇದು ನಿಮ್ಮ ಬೆಳವಣಿಗೆಗೆ ಆಗುತ್ತೆ, ಮಗುವಿನ ಬುದ್ಧಿಗೆ ಆಗುತ್ತೆ ಅಂತ. ಎಲ್ಲಿಂದ ಬರುತ್ತೆ ಈ ಎಕ್ಸ್ಟ್ರಾ ಅಂತ ಅನ್ನೋದು? ಯಾವುದು ಈ ಅಮೈನೋ ಆ್ಯಸಿಡು? ಈ ಅಮೈನೋ ಆ್ಯಸಿಡ್ದ ಮೂಲಗಳು ಏನು? ಅಥವಾ ನಾನು ತಿಂತಾ ಇದ್ದಂಥ ಆಹಾರ, ಅಂದರೆ ನಾನು ಮೊದಲಿಂದ ತಿನ್ಕೊಂಡು ಬರ್ತಾ ಇದ್ನಲ್ಲ, ಈ ಆಹಾರ ಇದರೊಳಗೆ ಇಂಥದ್ದು ಯಾವುದು ಇಲ್ವಾ ಅಂತ ಅನ್ನುವ ಒಂದು ತುಲನಾತ್ಮಕವಾದಂತಹ ಒಂದು ಸಣ್ಣ ವಿಮರ್ಶೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಧಾರಣವಾಗಿ ಇವತ್ತಿನ ದಿವಸ ನಾವು ಬೆಳಗ್ಗೆ ಏನು ತಿಂತೀವಿ, ಬೇಗ ಆಗಬೇಕು ಅಂತ ಹೇಳಿ, ಅದರಲ್ಲೂ ಎಲ್ರಿಗೂ ಇಷ್ಟ ಅಂತ ಹೇಳಿ ಮ್ಯಾಗಿ ಅನ್ನೋಂಥದ್ದನ್ನು ನಾವು ಮಾಡ್ಕೊಂಡು ತಿಂತೀವಿ. ಈ ಮ್ಯಾಗಿ ಅಂತ ಅನ್ನೋದು ನೂಡಲ್ಸ್, ಅಂದರೆ ಶಾವಿಗೆ. ಈ ಶಾವಿಗೆಯನ್ನು ನಾವು ತಿಂತಿದ್ದೀವಿ ಅಂತ ಅಂದುಕೊಂಡು ನಾವು ಮಕ್ಕಳಿಗೆ ಕೊಡ್ತೀವಿ. ಮಕ್ಕಳು ಕೂಡ ತುಂಬ ಡಿಮಾಂಡ್ ಮಾಡ್ತಾರೆ ಈ ಮ್ಯಾಗಿನಲ್ಲಿ. ಏನಿದೆ ಈ ಮ್ಯಾಗಿನಲ್ಲಿ? ಒಂದು ಹೇಳ್ತೀನಿ, ಈ ಮ್ಯಾಗಿ ತಯಾರು ಮಾಡುವ ನೆಸ್ಲೆ ಅನ್ನುವಂತಹ ಒಂದು ಕಂಪನಿ ಈಗ 2 ವರ್ಷಗಳ ಕೆಳಗೆ ತಾವಾಗೇ ಹೇಳ್ಕೊಂಡಿದ್ದು, ಅಂದರೆ ಅವರ ಸೀಕ್ರೆಟ್ ಡಾಕ್ಯುಮೆಂಟು ಲೀಕ್ಔಟ್ ಆಗಿ ಬಂದಿದ್ದಂತಹ ವಿಷಯ. ಏನು ಹೇಳ್ಕೊಳ್ತು ಅಂತ ಹೇಳಿದ್ರೆ, ನಾವು ತಯಾರು ಮಾಡುವ ಆಹಾರಗಳಲ್ಲಿ ಅನೇಕ ಆಹಾರಗಳನ್ನ ಏನೇ ಮಾಡಿದರೂ ಅದನ್ನು ಅಪ್ಗ್ರೇಡ್ ಮಾಡಿ ಮನುಷ್ಯನ ಸೇವನೆಗೆ ಅರ್ಹವಾಗಿರುವ ಹಾಗೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಅವರೇ ಮಾತಾಡ್ಕೊಂಡಿದ್ದಾರೆ. ಆ ನೆಸ್ಲೆ ಕಂಪನಿಯದ್ದೇ ಈ ಮ್ಯಾಗಿ ಅಂತ ಅನ್ನೋದು. ಮ್ಯಾಗಿನಲ್ಲಿ ಸುತಾರಾಮ್ ಯಾವುದೇ ತರಹದ ನ್ಯೂಟ್ರಿಯೆಂಟ್ಸು ನಿಮಗೆ ಬೇಕಾಗಿರೋದು ಸಿಕ್ಕೋದಿಲ್ಲ. ಅದು ಒಂದೇ ಅಲ್ಲ, ಪ್ರೋಟೀನ್ ಅಂತ ಅನ್ನೋದಂತೂ 0 ಇರುತ್ತೆ ಅದರೊಳಗೆ. ಯಾಕೆಂದರೆ ಅದು ನಮಗೆ ಸುಲಭವಾಗಿ ದಕ್ಕಲ್ಲ. ಮ್ಯಾಗಿ ಒಂದಕ್ಕೊಂದು ಅಂಟುಕೊಳ್ಳದೇ ಇರಲಿ ಅಂತ ಎಡಿಬಲ್ ಗಮ್ ಅಂತಲೇ ಹೇಳ್ತಾರೆ. ಅದು ಯಾವುದು ನಮ್ಮ ದೇಹಕ್ಕೆ ಬಯಾಲಾಜಿಕಲಿ ಅದು ಇನರ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಎಲ್ಲವನ್ನು ಹಾಕಿ ಇದನ್ನು ಮಾಡಿದಾಗ, ಇದರ ಜೊತೆಗೆ ನಾವು ಸ್ವೀಕರಿಸುವಂಥ ಅವರ ಆ್ಯಡೆಡ್ ಪ್ರೋಟೀನ್ಗಳು ಯಾವ್ಯಾವುದೋ ಇರುತ್ತಲ್ಲ ಪ್ರಾಡಕ್ಟ್ಗಳಲ್ಲಿ, ಅದು ಯಾವುದು ನಮಗೆ ದಕ್ಕೋದಿಲ್ಲ. ಇನ್ನೊಂದು, ನಾವು ಕೆಲಾಕ್ಸ್ ತೊಗೊಳ್ತೀವಿ ಎಲ್ಲರ ಮನೆಗಳಲ್ಲೂ. ಓ, ಕೆಲಾಕ್ಸ್ ತುಂಬ ಒಳ್ಳೆಯದಪ್ಪ, ಎಷ್ಟು ಚೆನ್ನಾಗಿದೆ ಅದು, ಎಷ್ಟು ರುಚಿಯಾಗಿದೆ ಅಂತ. ಈ ಕೆಲಾಕ್ಸಲ್ಲಿ ಕೂಡ ಇದೇ ಥರನೇ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೊಡ್ತಾರೆ. ಅದೆಲ್ಲ ಅನೇಕ ತರಹದ ನ್ಯೂಟ್ರಿಯೆಂಟ್ಗಳು ಸಿಂಥೆಟಿಕ್ ನ್ಯೂಟ್ರಿಯೆಂಟ್ಗಳಾಗಿರುತ್ತೆ. ಅದರ ಜೊತೆಗೆ ಇದರಲ್ಲಿ ಇನ್ನೇನು ಮಾಡಿರ್ತಾರೆ ಗೊತ್ತಾ, ಆ ಬಣ್ಣವನ್ನು ಕೊಡ್ತಾರಲ್ಲ, ಹನಿ ಕೆಲಾಕ್ಸ್ ಅಂತ ಹೇಳ್ತಾರೆ, ಅಥವಾ ಚಾಕ್ಲೇಟ್ ಕೆಲಾಗ್ ಅಂತ ಹೇಳ್ತಾರೆ. ಹನಿಯನ್ನು ನಿಜವಾಗ್ಲೂ ಒಂದು ಯಾವುದಾದ್ರೂ ಪ್ರಾಡಕ್ಟ್ಗೆ ಹಾಕಿ, ಈಗ ನೀವೇ ಉದಾಹರಣೆಗೆ ತೆಗೆದುಕೊಳ್ಳಿ, ನಿಮ್ಮ ಪುರಿಗೆ ಹನಿಯನ್ನು ಹಾಕಿ ಕಲಸಿಟ್ರೆ ಒಟ್ಟು ತಿಂಗಳುಗಳ ಕಾಲ ಅದು ಹಾಗೆ ಇರುತ್ತಾ ಇಂಟ್ಯಾಕ್ಟಾಗಿ? ಇರೋಕ್ಕೆ ಸಾಧ್ಯ ಇಲ್ಲ. ಅದು ತನ್ನ ರೂಪವನ್ನು ಕಳ್ಕೊಂಡಿರುತ್ತೆ, ಒಂಥರ ಅಂಟು ಬರುತ್ತೆ, ಇಲ್ಲ ಉಂಡೆ ಉಂಡೆ ಆಗೋಗುತ್ತೆ. ಆದರೆ ಇದು ಮಾತ್ರ ಹಾಗೆ ಯಾಕೆ ಆಗಿರೋದಿಲ್ಲ ಅಂದರೆ, ಅದು ಹನಿ ಆಗಿರೋದಿಲ್ಲ, ಅಥವಾ ಹನಿಯ ಸ್ವರೂಪವನ್ನು ಹೋಲುವಂಥದ್ದಾಗಿರುತ್ತೆ, ಅಥವಾ ಹನಿಯಲ್ಲಿ ಏನೂ ಕೆಲಸ ಮಾಡದೇ ಇರೋ ಹಾಗೆ ಅದಕ್ಕೆ ನಾನಾ ತರಹದ ಕೆಮಿಕಲ್ಸ್ಗಳನ್ನು ಹಾಕಿ ಇಟ್ಟಿರ್ತಾರೆ. ಈ ತರಹದ ಪ್ರಾಡಕ್ಟ್ಗಳನ್ನ ನಾವು ತೆಗೆದುಕೊಂಡಾಗ ಅದರೊಳಗೆ ಏನು ಪ್ರೋಟೀನು ಇರೋದಿಲ್ಲ. ಆ್ಯಡೆಡ್ ಸಿಂಥೆಟಿಕ್ ಪ್ರೋಟೀನು ನಮ್ಮ ದೇಹವನ್ನು ಒಳಗೆ ಪ್ರವೇಶಿಸಿದರೂ ಕೂಡ ಮೆಟಬಾಲಿಸಮಲ್ಲಿ ಸೇರದೆ ನಮಗೆ ಬೆಳವಣಿಗೆಗೆ ಬೇಕಾಗಿರುವಂತಹ ಯಾವ ಅಂಶಗಳನ್ನು ಕೂಡ ಇದು ಕೊಡಲ್ಲ. ಈಗ ಒಂದು ಸಣ್ಣ ಕಂಪ್ಯಾರಿಸನ್ ಮಾಡಿ ನೋಡೋಣ. ಒಂದು ಕಡೆ ನೀವು ಮ್ಯಾಗಿ ಇಟ್ಕೊಳ್ಳಿ, 2 ಮಿನಿಟ್ ಕ ಮ್ಯಾಗಿ, 2 ನಿಮಿಷದಲ್ಲಿ ಮ್ಯಾಗಿ ಆಗೋಗುತ್ತೆ. ಇನ್ನೊಂದು ಕಡೆ ನೀವು 2 ನಿಮಿಷದಲ್ಲಿ ಆಗುವಂಥದ್ದು ಯಾವುದು, ನಮ್ಮ ಅಡುಗೆಗಳನ್ನ ತೆಗೆದುಕೊಳ್ಳೋಣ. ಉತ್ತರ ಕರ್ನಾಟಕದೇ ಮಾಡ್ತಾರಲ್ಲ ಮಂಡಕ್ಕಿ ಉಸುಳಿ,
ಆ ಉಸುಳೆಯನ್ನು ನಾವು ಅಂದರೆ ಭತ್ತ ಭತ್ತದರಳು ಅಥವಾ ಅಕ್ಕಿಪುರಿನೇ ಇಟ್ಕೊಂಡು ಭತ್ತದರಳು ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಒಂದು ಹಿಡಿ ತಗೊಳ್ಳಿ ಇದರದ್ದು ಒಂದು ಹಿಡಿ ಅಂದರೆ ಅಳತೆ ಒಂದೇ ಪ್ರಮಾಣದಲ್ಲಿ ಇರಲಿ ಅಂತ ನಾನು ಹೇಳ್ತಾ ಇರೋದು ಇದು ಎರಡು ತೆಗೆದುಕೊಳ್ಳಿ ಮ್ಯಾಗಿನ ನೀವು ಬಿಸಿ ನೀರು ಮಾಡಿ ಬಿಸಿ ನೀರು ಮಾಡೋದಕ್ಕೆ ಸಮಯ ಬೇಕಾನೆ ಒಂದು ಎರಡು ನಿಮಿಷನಾದರೂ ಬೇಕಲ್ಲ ಆ ಬಿಸಿ ನೀರಿಗೆ ನೀವು ಈ ಮ್ಯಾಗಿಯನ್ನು ಹಾಕಿ ಕಲಿಸ್ತೀರ ಕೊಡ್ತೀರ ಇದೇ ಈ ಮಂಡಕ್ಕಿಗೆ ನೀವೇನು ಮಾಡ್ತೀರಾ ಸ್ವಲ್ಪ ನೀರು ಚುಮುಕ್ರಿಸಿದರೂ ಸಾಕು ನಿಮಗೆ ಭತ್ತದ ಅರಳಿಗಾಗಲಿ ಅಥವಾ ಪುರಿಗಾಗಲಿ ಒಂದು ಚೂರು ನೀರನ್ನು ಚುಮುಕ್ರಿಸ್ಬಿಟ್ಟು ಉಪ್ಪು ಹಾಕ್ತೀರ ಹಸಿಮೆಣಸಿನಕಾಯಿ ಹಾಕಿ ಕಲಸಿ ಕೊಡ್ತೀರ ಇವೆರಡೂ ಪ್ರಿಪ್ರೇಷನ್ ಒಂದೇ ಪ್ರಿಪ್ರೇಷನಲ್ಲಿ ನಾನೇನು ಬದಲಾವಣೆ ಹೇಳಿಲ್ಲ ಇದರೊಳಗೆ ಹೈಯೆಸ್ಟ್ ಕ್ವಾಲಿಟಿ ಆಹಾರಾಂಶಗಳಿದೆ ಲೈಸಿನ್ ಅಂತ ಅನ್ನುವಂಥ ಒಂದು ಅಮೈನೋ ಆಸಿಡ್ ಕಡಿಮೆ ಇದ್ದರೂ ಕೂಡ ಬೇರೆ ಎಲ್ಲವೂ ಇದರಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಇದೆ ಆ ಇರೋ ಅಮೈನೋ ಆಸಿಡ್ಗಳಂದರೆ ಪ್ರೋಟೀನು ಬಯಲಾಜಿಕಲ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ ಇದರೊಳಗೆ ಝೀರೋ ಇದೆ ಏನೂ ಇಲ್ಲ ನೀವು ಅಂದ್ಕೊಳ್ತಾ ಇದ್ದೀರಾ ನಾನು ಚೆನ್ನಾಗಿರೋದನ್ನು ತಿಂತಿದ್ದೀನಿ ಅಂತ ಇಲ್ಲಪ್ಪ ನಾವು ಅದನ್ನು ತಿನ್ನಲ್ಲ ನಾವು ನಮ್ಮ ಮಕ್ಕಳಿಗೆ ಕೆಲಾಕ್ಸ್ ಕೊಡ್ತೀವಿ ಕೆಲಾಕ್ಸ್ ತುಂಬ ಪ್ರೋಟೀನ್ ಇದೆ ಅದನ್ನು ಕೊಡ್ತೀವಿ ಕೆಲಾಕ್ಸಲ್ಲಿ ಹಣ್ಣು ಹಾಕಿದ್ದಾರೆ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಆಯಿತು ಅದೇ ಥರದ್ದನ್ನೇ ನಾವು ಭತ್ತದ ಅರಳಿಗೆ ತೆಗೆದುಕೊಂಡು ಬರೋಣ ಭತ್ತದ ಅರಳು ನೋಡಿಕೊಂಡೆ ಇವರು ಇದನ್ನೆಲ್ಲನೂ ತಯಾರು ಮಾಡಿರೋದು ಭತ್ತದ ಅರಳು ತೊಗೊಂಡು ಅದರೊಳಗೆ ಏನಿದೆ ಒಂದಷ್ಟು ಬಾದಾಮಿ ಇದೆಯಾ ಒಂದಷ್ಟು ಗೋಡಂಬಿ ಇದೆಯಾ ಒಂದಷ್ಟು ದ್ರಾಕ್ಷಿ ಇದೆಯಾ ಅದೇ ಪ್ರಮಾಣವನ್ನು ಇದಕ್ಕೂ ತೆಗೆದುಕೊಂಡು ಬಂದು ಹಾಕಿ ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಒಂದು ಪ್ಲೇಟ್ಗೆ ಕಡಿಮೆ ಅಂತಂದರೆ 20-25 ರೂಪಾಯಿ ಖರ್ಚು ಮಾಡ್ತೀರ ಇದೇ ನಿಮ್ಮ ಒಂದು ಪ್ಲೇಟ್ಗೆ 16-17 ರೂಪಾಯಿ ಖರ್ಚು ಮಾಡ್ತೀರ ಹಣದ ಖರ್ಚು ಕೂಡ ಅತ್ಯಂತ ಕಡಿಮೆ ಇದರೊಳಗೆ ನಿಮಗೆ ಗೊತ್ತು ನೀವು ಹಾಕಿರುವಂತಹ ಬಾದಾಮಿ GM ಬಾದಾಮಿ ಆಗಿಲ್ಲದೆ ಇರಬಹುದು ಜೆನೆಟಿಕಲಿ ಮಾಡಿಫೈಡ್ಗಳು ಹಾಕ್ತಾರೆ ಅದರೊಳಗೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ ನಮಗೆ ಇದು ನೀವು ಹಾಕೋದು ಒಳ್ಳೆ ಇಂಡಿಯನ್ ಬಾದಾಮಿನ ತೆಗೆದುಕೊಂಡು ಬರ್ತೀರಾ ಅದನ್ನು ಹಾಕ್ತೀರಾ ಒಳ್ಳೆ ದ್ರಾಕ್ಷಿ ಹಾಕ್ತೀರಾ ಚೆನ್ನಾಗಿರುವಂಥ ಆರ್ಗ್ಯಾನಿಕ್ ಗೋಡಂಬಿ ಹಾಕ್ತೀರಾ ಕ್ವಾಲಿಟಿ ಇಂಪ್ರೂವ್ ಮಾಡ್ತೀರಾ ಒಂದು ಉಂಡೆ ಮಾಡ್ತೀರಾ ಉಂಡೆ ಮಾಡಿ ಮಗುಗೆ ಕೊಡ್ತೀರಾ ಅಥವಾ ಡಬ್ಬದಲ್ಲಿ ಇಟ್ಕೊಳ್ತೀರಾ ಕೆಲವೊಮ್ಮೆ ತಮಾಷೆ ಅನಿಸುತ್ತೆ ಪೇಷಂಟ್ಗಳು ಬಂದು ಹೇಳ್ತಾರೆ ನನ್ನ ಕೇಳಿ ನಮಗೊಂಚೂರು ಟೈಮೇ ಇರೋದಿಲ್ಲ ಡಾಕ್ಟ್ರೆ ಗ್ರನೋಲಾ ತರಹದ್ದು ಏನಾದರೂ ಒಂದು ಕೊಟ್ಟುಬಿಡಿ ನಾನು ಕಾರಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತೀನಿ ಹೈ ಪ್ರೋಟೀನ್ದು ಅಂತ ನನಗೆ ನಗಬೇಕು ಅಂತ ಅನಿಸುತ್ತೆ ನಾನು ನಗೊಂದು ತಡ್ಕೊಳ್ಳೋದೇ ಇಲ್ಲ ಅವ್ರ ಎದುರಿಗೆ ನಗ್ತಾನೆ ಹೇಳಿಬಿಡ್ತೀನಿ ಅಲ್ರಿ ನಿಮ್ಮ ಚಿಕ್ಕಿ ಏನ್ರಿ ಆಗಿದೆ ಚಿಕ್ಕಿ ಚಿಕ್ಕಿಲಿ ಕಡಲೆಕಾಯಿ ಚಿಕ್ಕಿ ಒಂದೇ ಅಲ್ಲ ಎಳ್ಳಿನ ಚಿಕ್ಕಿ ಇದೆ ರಾಜಗೀರ ಚಿಕ್ಕಿ ಇದೆ ಕುರುಗಡಲೆ ಚಿಕ್ಕಿ ಇದೆ ಕಡಲೆಕಾಯಿ ಬೀಜದ ಚಿಕ್ಕಿ ಇದೆ ಎಷ್ಟು ತರಹದ ಚಿಕ್ಕಿಗಳಿದೆ ನಮ್ಮಲ್ಲಿ ಇದನ್ನೇ ನೀವು ಕಾರ್ನಲ್ಲಿ ಹೋಗ್ತಾ ಹೋಗ್ತಾ ತಿನ್ನಿ ಪ್ರೋಟೀನ್ನ ಅಂಶ ಅತ್ಯಂತ ಚೆನ್ನಾಗಿ ಇದೆ ನಿಮಗೆ ಆ ಗ್ರನೋನಾದಲ್ಲಿರುವಂತಹ ಪ್ರೋಟೀನ್ ನಮಗೆ ಗೊತ್ತಿಲ್ಲ ಯಾವ್ಯಾವ ಥರದ ಪ್ರಾಡಕ್ಟ್ಗಳು ಹಾಕಿದ್ದಾರೆ ಅದರಲ್ಲಿ ಎಷ್ಟು ಸಿಂಥೆಟಿಕ್ ಇದೆ ನಾನು ಇನ್ನೂ ಒಂದು ಮಾತು ಹೇಳ್ತೀನಿ ಅದರಲ್ಲಿ ಹಾಕೋ ಸಕ್ಕರೆಗಳು ಕೂಡ ಸಿಂಥೆಟಿಕ್ ಸಕ್ಕರೆಗಳು ಅದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಸೊ ನಾವು ಪ್ರೋಟೀನ್ ತಿಂತಿದ್ದೀವಿ ಒಳ್ಳೆ ಪ್ರೋಟೀನು ಅಂತ ಅಂದುಕೊಂಡು ಇದನ್ನೆಲ್ಲ ತೆಗೆದುಕೊತೀವಲ್ವ ಇದು ನಮಗೆ ನಿಜವಾಗಲೂ ಯಾವುದೇ ತರಹದ ಪ್ರೋಟೀನನ್ನು ಕೊಡ್ತಾ ಇಲ್ಲ ನಾವು ತಿಂತಿದ್ದೀವಲ್ಲ ಪ್ರೋಟೀನೇ ಇಲ್ಲ ಭಾರತೀಯರ ಅಡುಗೆನಲ್ಲಿ ಬರೀ ಇಂಥದ್ದೇ ಇರೋದು ಪ್ರೋಟೀನ್ ಇಲ್ಲ ಅಂತಾರಲ್ಲ ನಿಜವಾಗ್ಲೂ ನಾವು ಕಂಬೈನ್ ಮಾಡಿ ತಿಂತೀವಲ್ವ ಅವಲಕ್ಕಿಗೆ ಒಂದಷ್ಟು ಕಡಲೆಕಾಯಿ ಬೀಜ ಹಾಕಿ ಒಂದು ಚಮಚದಷ್ಟು ನೀವು ಒಗ್ಗರಣೆ ಕಡಲೆಕಾಯಿ ಎಣ್ಣೆನೋ ಅಥವಾ ಎಳ್ಳೆಣ್ಣೆನೋ ಕುಸುಬೆ ಎಣ್ಣೆನೋ ಯಾವುದಾದ್ರೂ ಒಂದು ಎಣ್ಣೆ ಎಂದು ಒಂದು ಚಮಚ ಒಗ್ಗರಣೆಯನ್ನು ಹಾಕಿ ಕಡಲೆಕಾಯಿನ ಅದರೊಳಗೆ ಹುರಿದು ಅದಕ್ಕೆ ನೆನೆಸಿರೋ ಅವಲಕ್ಕಿಯನ್ನು ಹಾಕಿ ನಿಮಗೆ ಬೇಕಾ ಅಪ್ಗ್ರೇಡ್ ಮಾಡ್ತೀರಾ ನೀವು ಅದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿ ಮೆಂತ್ಯೆ ಸೊಪ್ಪು ಹಾಕಿ ಕ್ಯಾರೆಟ್ ಹಾಕಿ ದಪ್ಪ ಮೆಣಸಿನಕಾಯಿ ಹಾಕಿ ಸೀಮೆ ಬದನೆಕಾಯಿ ಹಾಕಿ ಎಷ್ಟು ತರಹದ ವೇರಿಯಂಟ್ಗಳು ನಿಮ್ಮ ಮುಂದೆ ನೀವು ತೆಗೆದುಕೊಂಡು ಬರ್ತೀರಾ ಒಂದು ದಿವಸ ಇದ್ದ ರುಚಿ ಇನ್ನೊಂದು ದಿವಸ ಇರಲ್ಲ ಅದೇ ನೀವು ಈ ಡಬ್ಬದ ಆಹಾರವನ್ನು ತೆಗೆದುಕೊಂಡಾಗ ಅವ್ರು ಹೇಳ್ತಾರೆ 6 ವೆರೈಟಿ ಅಂತ ಆ 6 ವೆರೈಟಿಗೂ ನೀವು ಅವ್ರ ಮೇಲೆ ಡಿಪೆಂಡ್ ಆಗ್ತೀರಾ 6 ವೆರೈಟಿಯ 6 ಬಣ್ಣಗಳು ಕೂಡ ಕೃತಕ ಬಣ್ಣ ಕೃತಕ ವಾಸನೆ ಇದು ನಿಮಗೆ ಅದು ಯಾವುದೂ ಇಲ್ಲದೆ ಬೇಕಾದಷ್ಟು ಪ್ರಮಾಣದ ಫ್ಲೇವನಾಯ್ಡ್ಗಳನ್ನು ಕೊಡುತ್ತೆ ನಿಮ್ಮ ದೇಹವನ್ನು ರಕ್ಷಿಸುತ್ತೆ ಒಳ್ಳೆಯ ಪ್ರೋಟೀನ್ ಕೊಟ್ಟು ದೇಹವನ್ನು ಬೆಳೆಸುತ್ತೆ ಅದು ಯಾವುದೂ ನಿಮಗೆ ಅದರಿಂದ ಸಿಕ್ಕೋದಿಲ್ಲ ಒಂದು ಯೋಚನೆ ಮಾಡಿ ನಿಮ್ಮ ಮಕ್ಕಳಿಗೆ ನೀವು ಡಬ್ಬಿನಲ್ಲಿ ಈ ತರಹದ ಆಹಾರಗಳನ್ನ ಕೊಡೋದಾಗಲಿ ಅಥವಾ ನೀವೇ ಇಂಥದನ್ನು ತಿನ್ನೋದಾಗಲಿ ಮಾಡಬೇಡಿ ಪ್ರೋಟೀನ್ ಬೇಕಾ ನಿಮಗೆ ಏನೂ ಇಲ್ಲ ಇಡ್ಲಿ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ತಿನ್ನಿ ಫಸ್ಟ್ ಕ್ಲಾಸ್ ಪ್ರೋಟೀನ್ ಬರುತ್ತೆ ದಿನ ಇಡ್ಲಿ ಒಂದೇ ತಿನ್ನೋಕ್ಕಾಗುತ್ತಾ ನಮಗೆ ವೆರೈಟಿ ಬೇಕು ನೀವು ಈ ಡಬ್ಬದ ಪ್ರಾಡಕ್ಟ್ಗಳು ತೊಗೊಳ್ತೀರಾ ಅದರಲ್ಲಿ ಎಷ್ಟು ವೆರೈಟಿ ಇದೆ ಅವರು ಹೇಳೋ ಅಂಥ ಒಂದು 4 ಅಥವಾ 5 ವೆರೈಟಿ ಅದೇ ನೀವು ಇಡ್ಲಿನಲ್ಲೇ 7-8 ವೆರೈಟಿ ಮಾಡ್ಬೋದಲ್ಲ ತರಕಾರಿ ಇಡ್ಲಿ ಮಾಡ್ಬೋದು ಹಲಸಿನ ಇಡ್ಲಿ ಮಾಡ್ಬೋದು ಬೇಳೆ ಇಡ್ಲಿಯ ಕಾಂಬಿನೇಷನ್ ಮಾಡಿ ಪಡ್ಡು ಮಾಡ್ಬೋದು ದೋಸೆಗಳು ಮಾಡ್ಬೋದು ಇಲ್ಲೇ ನಿಮಗೆ 10-15 ತರಹದ ಕಾಂಬಿನೇಷನ್ಗಳು ಇಲ್ಲೇ ಬಂತಲ್ಲ
ನೀವು ಸರಿಯಾಗಿ ಯೋಚನೆ ಮಾಡಿದ್ರೆ ಆಹಾರಾಂಶಗಳು ಒಂದೇ ಅಲ್ಲ ರುಚಿಗೆ ಕೂಡ ಇವತ್ತು ಮಾಡಿದ್ದನ್ನ ಇನ್ನು ಒಂದು 40 ದಿವಸದ ತನಕ ನಿಮಗೆ ಬರಬೇಕಾಗಿಲ್ಲ ಆ ರೋಟೇಷನ್ ಅಲ್ಲಿ ನಮ್ಮತ್ರ ವೆರೈಟಿ ಇದೆ ಹಾಗಾಗಿ ಯೋಚನೆ ಮಾಡಿ ನೀವು ಅನ್ಕೊಂಡಿದ್ದೀರಾ ಈ ತರಹದ ಪ್ರಾಡಕ್ಟ್ ಗಳಲ್ಲ ತಿಂದ್ರೆ ಪ್ರೋಟೀನ್ ಸಿಕ್ಕತ್ತೆ ಅಂತ ಖಂಡಿತವಾಗ್ಲೂ ನೀವು ಅನ್ಕೊಂಡ ಹಾಗೆ ನಿಮಗೆ ಪ್ರೋಟೀನ್ ಸಿಕ್ಕಲ್ಲ ಪ್ರೋಟೀನ್ ಬೇಕಿದ್ರೆ ಸುಮ್ಮನೆ ನೀವು ಅಚ್ಚುಕಟ್ಟಾಗಿ ಸಸ್ಯಾಹಾರದ ಊಟವನ್ನೇ ಮಾಡಿ ಇಲ್ಲ ನೀವು ಮಾಂಸಾಹಾರಿಗಳಾಗಿದ್ದರೆ ಸಮುದ್ರದಿಂದ ಸಿಕ್ಕಿದ ಮೀನನ್ನು ಬಳಸಿ ನಾಟಿ ಕೋಳಿಯ ಬಿಳಿ ಭಾಗವನ್ನು ಬಳಸಿ ಇವೆಲ್ಲವೂ ನಿಮಗೆ ಒಳ್ಳೆಯ ಪ್ರೋಟೀನನ್ನು ಕೊಡುತ್ತೆ ನಮಸ್ಕಾರ